ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ರೋಟರಿ ಸೆಂಟ್ರಲ್ ವತಿಯಿಂದ ಕಾರ್ಯದರ್ಶಿ ಪ್ರಭಾಕರ್ ಅವರ ನೇತೃತ್ವದಲ್ಲಿ ರೋಟೇರಿಯನ್ ಮನುರವರ ಸಹಕಾರದೊಂದಿಗೆ ರೋಟೇರಿಯನ್ಗಳಾದ ನಾಗೇಶ್, ಪುರುಷೋತ್ತಮ್, ದಕ್ಷಿಣಾಮೂರ್ತಿರವರುಗಳು ಮಾಗಡಿ ಪಟ್ಟಣದ ಕಲ್ಯಾಗೇಟ್ನ GHPS ಶಾಲೆಗೆ ಶಾಲಾ ಮಕ್ಕಳು ಕುಳಿತುಕೊಳ್ಳಲು ಚಾಪೆಗಳನ್ನು ಮುಖ್ಯ ಶಿಕ್ಷಕರಾದ ರಂಗಸ್ವಾಮಿಯನ್ನವರಿಗೆ ನೀಡಿದರು. ಇವತ್ತು ಈ ಶಾಲೆಗೆ ನಿಮ್ಮ ಕಡೆ ಏನನ್ನು ಕೊಡ್ತಾ ಇದ್ದೀರಾ, ಏನು ಉದ್ದೇಶ ಕೊಡ್ತಾ ಇದ್ದೀರಾ? ಏನು ಒಂದು 3-4 ರೂಮ್ಗಳಲ್ಲಿ ಮಕ್ಕಳೆಲ್ಲ ನೆಲದಲ್ಲಿ ಕುತ್ಕೊಳೋರು, ಆಮೇಲೆ ಏನು ಪ್ರೋಗ್ರಾಮ್ ಮಾಡಿದ್ರು ಎಲ್ಲ ಇಲ್ಲಿ ಆಚೆ ಕುತ್ಕೊಳೋರು, ಅದನ್ನು ನೋಡಿ ಸ್ವಲ್ಪ ಚಾಪೆಗಳು ಇದು ಮಾಡಿಸ್ಕೊಟ್ರೆ ಅಂದ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಕೊಡ್ತಾ ಇದ್ದೀನಿ ಸರ್. ಯಾವ ಥರದ್ದು ಚಾಪೆಗಳದು? ಅದು 500 ರೂಪಾಯಿ ಒಂದು ಚಾಪೆ ಕಾಸ್ಟ್ ಬಿತ್ತು, ಅದು ಇಲ್ಲೆಲ್ಲ ಸಿಗೋದಿಲ್ಲ, ತಮಿಳುನಾಡಲ್ಲಿ ಹೇಳಿ ಮಾಡಿಸ್ಕೊಂಡಿದ್ದೀನಿ. ನಮಸ್ಕಾರ, ರೋಟರಿ ಮಾಗಡಿ ಸೆಂಟ್ರಲ್ ಕಾರ್ಯದರ್ಶಿ ಪ್ರಭಾಕರ್ ಮಾತಾಡ್ತಾ ಇರೋದು. ನಾವೆಲ್ಲ ರೋಟರಿಯಲ್ಲಿರೋದು. ಆಕ್ಚುಲಿ ನಾವು ಈ ಶಾಲೆನ ನಮ್ಮ ಅಧಿಕಾರಾವಧಿ ವಹಿಸ್ಕೊಂಡ ಮೇಲೆ ದತ್ತು ರೂಪದಲ್ಲಿ ತಗೊಂಡು ಏನೇ ಕಾರ್ಯಕ್ರಮಗಳಿಗೆ ಬೇಕು ಅಂದರು, ಏನು ಕುಂದು ಕೊರತೆ ಕೇಳಿದ್ರು, ನಮ್ಮ ರೋಟರಿಯನ್ ಮನು ಅವರ ಸಹಕಾರದೊಂದಿಗೆ ಇಲ್ಲಿ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚು ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ಚಾಪೆ ಕೊಡುವುದು ಒಂದು ಭಾಗ. ಇದು ಆಕ್ಚುಲಿ ಪಾರಂಪರಿಕವಾದ ಚಾಪೆ ಇದು. ಇದು ತಮಿಳ್ನಾಡಿಂದ ತರಿಸಿರೋದು, ಯಾಕೆಂದರೆ ಈ ಥರ ಕ್ವಾಲಿಟಿ ಚಾಪೆ ಇಲ್ಲಿ ಸಿಗಲ್ಲ. ತುಂಬ ಗಟ್ಟಿಯಾಗಿದೆ ಮತ್ತು 24/7 ನೀರು ಹರಿಯೋ ಜಾಗದಲ್ಲಿ ಜೊಂಡು ಹುಲ್ಲಿನಿಂದ ಬೆಳೆಯುತ್ತದೆ. ಆ ಒಂದು ಹುಲ್ಲಲ್ಲಿ ಈ ಚಾಪೆ ತಯಾರಿಸಿರೋದು. ದೀರ್ಘ ಬಾಳಿಕೆಗೋಸ್ಕರ ಅಲ್ಲಿಂದನೇ ತರಿಸಿದ್ದೀವಿ. ಒಂದು ಚಾಪೆ ಕಾಸ್ಟ್ ಬಂದು 500 ರೂಪೀಸ್ ಇದೆ, ತೊಂದರೆ ಇಲ್ಲ. ನಾವು 10 ಚಾಪೆ ಈ ಶಾಲೆಗೆ ಕೊಟ್ಟಿದ್ದೀವಿ, ಇನ್ನೂ ಹೆಚ್ಚಿಗೆ ಕೇಳಿದ್ರು ಕೊಡೋ ಸ್ಥಿತಿಲಿ ಇದ್ದೀವಿ. ಮತ್ತು ರೋಟರಿ ಸಂಸ್ಥೆಯವರಿಂದ ಚಾಪೆಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಶಾಲೆಗೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅವರು ತುಂಬ ಅಭಿಮಾನದಿಂದ ಈ ರೋಟರಿ ಸಂಸ್ಥೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದರೊಳಗೆ ಮನೋರು ಈ ಶಾಲೆಯ ಹಳೆ ವಿದ್ಯಾರ್ಥಿಯವರು, ಅವರು ಈ ಶಾಲೆ ಬಗ್ಗೆ ಒಳ್ಳೆ ಕಾಳಜಿನ ಇಟ್ಕೊಂಡಿದ್ದಾರೆ. ಇವತ್ತು ಏನು ಆರಂಭಿಕ ಹಂತದ ನಮ್ಮ ಚಾಪೆಯನ್ನು ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮೊನ್ನೆ ಒಂದು ಸೈನ್ಸ್ ಕಿಟ್ಟನ್ನು ಸಹ ಕೊಟ್ಟಿದ್ದಾರೆ. ಇಂದಿನ ದಿನಗಳಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಶಾಲೆಗೆ ಸುಣ್ಣ ಬಣ್ಣ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಇಲಾಖೆ ಪರವಾಗಿ, ಅವು ನಮ್ಮ ನಿಮ್ಮೆಲ್ಲರ ಪರವಾಗಿ ಋತುವಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.